ಸರ್ ಓಕೆ ಓಕೆ ಸರ್ ನಮಸ್ಕಾರ ನಾನು ನಾಗೇಶ್ ಡೊಂಗರೆ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರ ಸಚಿವಾಲಯ ಒಂದು ಆದೇಶವನ್ನು ಮಾಡಿದೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಶಿವಮೊಗ್ಗ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಪ್ರಭಾರವನ್ನು ಸ್ವೀಕರಿಸಿ ಅಂತೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅದರಂತೆ ನಾನು ಈ ದಿನ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಮಿತ್ತ ಅಂದರೆ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಶಿವಮೊಗ್ಗ ಏನಿದೆ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಧಿಕಾರವನ್ನು ಈಗ ಪೂರ್ವನ ಸ್ವೀಕಾರ ಮಾಡ್ತಾ ಇದ್ದೇನೆ ಏನು ಹೇಳಿ ಹೇಳಿ ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರದ ನಿರ್ದೇಶನ ಏನು ಬಂದಿದೆ ಅದರಂತೆ ನಾನು ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ ಅದನ್ನು ನಾನು ನಿರ್ವಹಿಸ್ತೇನೆ ಉಪನಿಬಂಧಕರ ಹುದ್ದೆಯಲ್ಲಿದ್ದು ಇದನ್ನು ಪ್ರಭಾರಿಯಾಗಿ ಆದೇಶವನ್ನು ಮಾಡಿದೆ ಸರ್ಕಾರ ನಿನ್ನೆ ಸಂಜೆ ಆದೇಶವನ್ನು ಮಾಡಿದೆ ಅದು ಈ ದಿನ ಬೆಳಿಗ್ಗೆ ಕಮ್ಯುನಿಕೇಟ್ ಆಯಿತು ಹಾಗಾಗಿ ನಾನು ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದೇನೆ ಏನು ಕಾರಣ ಅಂದರೆ ಸರ್ಕಾರ ಈ ಹಿಂದೆ ಈ ಬ್ಯಾಂಕಿನ ಎಮ್ ಡಿ ಆಗಿದ್ದಂಥ ರಾಜಣ್ಣ ರೆಡ್ಡಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅವರನ್ನು ಟ್ರಾನ್ಸ್ಫರ್ ಮಾಡಿದೆ ಸೊ ಟ್ರಾನ್ಸ್ಫರ್ ಮಾಡಿದಾಗ ಚಾರ್ಜ್ ಹಾಕಬೇಕಾಗತ್ತೆ ಹಾಗಾಗಿ ನನಗೆ ಚಾರ್ಜನ್ನು ವಹಿಸಿದ್ದಾರೆ ಡೆಪ್ಯೂಟಿ ಮಿನಿಸ್ಟರ್ ಶಿವಮೊಗ್ಗ ಅವರಿಗೆ ಹಾಗಾಗಿ ನಾನು ಚಾರ್ಜನ್ನು ಸ್ವೀಕಾರ ಮಾಡ್ತೇನೆ ಇಲ್ಲಿ ಇವರು ಕೀ ತಗೊಳ್ಳಿಕ್ಕೆ ಅರ್ಧ ಗಂಟೆ ಮಾಡಿದ್ದಾರೆ ಅವರು ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ನಾನು ಅದನ್ನು ತಿಳ್ಕೊಂಡು ಯಾಕೆ ಅವರು ಆ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ರ ಮೇಲೆ ಮುಂದೆ ಏನು ಕ್ರಮ ಮಾಡ್ಬೋದು ಯಾಕೆ ಡಿಲೇ ಆಯಿತು ಇವರಿಗೆ ಕಮ್ಯುನಿಕೇಷನ್ ಆಗಿರೋ ಇತ್ಯಾದಿನ ನನ್ನ ನಂತರದಲ್ಲಿ ನನ್ನ ಅಧಿಕಾರದ ಪರಿಮಿತಿಯಲ್ಲಿ ನಾನು ಅದನ್ನು ಕ್ರಮ ಕೈಗೊಳ್ತೇನೆ ಅಗತ್ಯ ಬಿದ್ದರೆ ಅದನ್ನು ಬೋರ್ಡಿಗೂ ಕೂಡ ತಂದು ಮುಂದೆ ಏನು ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು ಮತ್ತು ಈ ಜಿಲ್ಲೆಯ ಏನು ರೈತರಿಗೆ ಸಂಬಂಧಿಸಿದಂತಹ ಸಾಲ ಮನ್ನಾ ಇತ್ಯಾದಿ ಬ್ಯಾಂಕಿನ ಆ್ಯಕ್ಟಿವಿಟಿ ಏನಿದೆ ಅದನ್ನು ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ ಅದನ್ನು ನಾನು ನಿರ್ವಹಿಸ್ತೇನೆ ಅಧ್ಯಕ್ಷರ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಕೂಡ ನಿಮ್ಮ ಮಾಧ್ಯಮದಿಂದನೇ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೇವೆ ಬೆಂಗಳೂರಿನಲ್ಲಿ ಬೆಂಗಳೂರು ಪ್ರಾಂತ್ಯದ ಜಾಯಿಂಟ್ ರಿಜಿಸ್ಟ್ರಾರ್ ಅವರು ಕೋರ್ಟ್ನಲ್ಲಿ ನಮ್ಮ ಸಹಕಾರ ಕಾಯ್ದೆಯಲ್ಲಿ ಸೆಕ್ಷನ್ 29C ಅಂತ ಹೇಳಿದ್ದು ಅನರ್ಹತೆ ಎಂದು ಕರೀತಾರೆ ಈ ಡಿ ಸಿ ಸಿ ಬ್ಯಾಂಕಿನ ವ್ಯವಹಾರಗಳಿಗೆ ಮತ್ತು ಇವುಗಳ ವ್ಯವಹರಣೆಗಳಿಗೆ ಸಂಬಂಧಿಸಿದಂತೆ ಈಗಾಗಲೇ ತನಿಖೆ ನಡೀತಾ ಇರತಕ್ಕಂಥದ್ದು ನಮಗೆ ಗಮನಕ್ಕೆ ಬಂದಿದೆ ಅದಕ್ಕೆ ಸಂಬಂಧಿಸಿದಂತೆ ಅವರೊಂದು ಆದೇಶ ಮಾಡಿದ್ದಾರೆ ಅವರನ್ನು ಬ್ಯಾಂಕಿನ ನಿರ್ದೇಶಕರ ಸ್ಥಾನದಿಂದ ಅನರ್ಹಗೊಳಿಸಿದ್ದಾರೆ ಅನರ್ಹಗೊಳಿಸಿದ್ರಿಂದಾಗಿ ಸಹಜವಾಗಿ ಬ್ಯಾಂಕಿನ ಬೈಲಾ ಪ್ರಕಾರ ಬ್ಯಾಂಕಿನ ಅಧ್ಯಕ್ಷರು ಅನರ್ಹರಾದರೆ ಬ್ಯಾಂಕಿನ ಉಪಾಧ್ಯಕ್ಷರು ಅಧ್ಯಕ್ಷರ ಕರ್ತವ್ಯವನ್ನು ನಿರ್ವಹಿಸಬೇಕಾಗುತ್ತೆ ಹಾಗಾಗಿ ನಾನು ಉಪಾಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟು ಸರ್ಕಾರ ಈ ರೀತಿ ಆದೇಶ ಮಾಡಿದೆ ಅಂತ ಹೇಳಿದೆ ಅವರು ಅಧಿಕಾರವನ್ನು ಸ್ವೀಕರಿಸಿ ಅಂತೇಳಿ ಹೇಳಿದ್ದಾರೆ ಹಾಗಾಗಿ ನಾನು ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಥ್ಯಾಂಕ್ ಯು